ವೀಕ್ಷಕರೇ ನೀವು ಆಗಲೇ ನಾನು ಮಾತಾಡಿದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಮತ್ತು ಕನ್ನಡದ ಒಟ್ಟು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮದನ್ ಪಟೇಲ್ ಅನ್ನುವಂಥ ಬಹುಮುಖಿ ವ್ಯಕ್ತಿತ್ವಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಮಾನ ಮತ್ತು ಬೆಲೆ ಇದೆ ಅವರು ನಟರು ಹೌದು ನಿರ್ಮಾಪಕರು ಹೌದು ಲೇಖಕರು ಹೌದು ನಿರ್ದೇಶಕರು ಹೌದು ಮತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಹೌದು ಅದರ ಜೊತೆಗೆ ರಾಜಕೀಯದಲ್ಲಿ ಕೂಡ ಸಕ್ರಿಯವಾಗಿ ತೊಡಸ್ಕೊಂಡು ಇತ್ತೀಚೆಗೆ ಒಂದು ವಾಹಿನಿಗೆ ಯಾರೂ ಮಾಡದೇ ಇದ್ದಂಥ ದೇಶದಲ್ಲೇ ಮೊದಲ ಬಾರಿಗೆ ಬಹುಶಃ ಒಂದು ಕೊಳೆಗೇರಿಯಲ್ಲಿದ್ದಂಥ ಒಂದು ಪ್ರತಿಭೆಗಳಿಗೆ ಬೆಳಕಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ ಮದನ್ ಪಟೇಲ್ ಯಾವಾಗಲೂ ನೇರವಾಗಿ ನಿಷ್ಠುರವಾಗಿ ಮತ್ತು ತನಗೆ ಅನ್ನಿಸಿದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳೋದ್ರಲ್ಲಿ ಅವ್ರು ಯಾವತ್ತೂ ಹಿಂದೇಟ್ ಹಾಕದವರಲ್ಲ ನಾವು ಕಂಡ ಹಾಗೆ ಚಂದ್ರಶೇಖರ್ ಹೋದ ಮೇಲೆ ಸೆನ್ಸಾರ್ ಮಂಡಳಿಯಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ ನಮ್ಮ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ತಾ ಇದೆ ಆದ್ರಿಂದಲೇ ಅಲ್ಲಿ ಬೇರೆ ಬೇರೆ ಆಗಬಾರದಂತ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದಂತ ಅಥವಾ ಆಕ್ಷೇಪಕಾರಿಯಾದಂತ ಅಂಶಗಳು ಸಿನಿಮಾದಲ್ಲಿ ಬರ್ತಾ ಇವೆ ಅನ್ನೋದು ಅದನ್ನ ಇವತ್ತು ಮದನ್ ಪಟೇಲ್ ಅವರು ತನ್ನದೇ ಆದಂಥ ಸತ್ಯಾನಂದ ಅನ್ನುವ ಸಿನಿಮಾದ ಮೂಲಕ ಅಲ್ಲಿ ಅವರೊಟ್ಟಿಗೆ ಒಂದು ಸಂಘರ್ಷವನ್ನು ನಡೆಸುವ ಮೂಲಕ ತನ್ನ ಸಿನಿಮಾಕ್ಕೆ ಸರ್ಟಿಫಿಕೇಟನ್ನೇ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನಾಚಿಸುವ ಕೆಲಸವನ್ನು ಏನು ಅಲ್ಲಿಯ ವ್ಯವಸ್ಥೆ ಮಾಡಿದೆ ಅದನ್ನು ಬಹಳ ಸ್ಪಷ್ಟವಾಗಿ ಅವರು ಇವತ್ತು ಎಲ್ಲರಿಗೂ ಎದುರು ಇಟ್ಟಿದ್ದಾರೆ ಆದ್ರಿಂದ ನಮ್ಮ ಗಾಂಧಿನಗರ ಸುದ್ದಿ ಮನೆಯಲ್ಲಿ ಇವತ್ತು ನಾವು ಮದನ್ ಪಟೇಲ್ ಅವರ ಎದೆಯಲ್ಲಿ ಯಾವ ರೀತಿಯ ಸತ್ಯಗಳಿದೆ ಮತ್ತು ಯಾವ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಮತ್ತು ಅವರ ಧ್ವನಿಗೆ ಎಷ್ಟರ ಮಟ್ಟಿಗೆ ಒಂದು ಮಸಿ ಬಳಿಯುವ ಕೆಲಸವನ್ನು ವ್ಯವಸ್ಥೆ ಮಾಡಿದೆ ಅನ್ನೋದನ್ನು ಮದನ್ ಪಟೇಲ್ ಅವರನ್ನು ಮಾತಾಡಿಸುವ ಮೂಲಕ ಅದನ್ನು ಅಂತ ಇವತ್ತು ಕರೆದಿದ್ದೇವೆ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಹೇಳಿ ಸರ್ ಏನಾಗಿದೆ ತತ್ಯಾನಂದ ಚಿತ್ರ ಇವತ್ತು ಅತ್ಯಂತ ವಿವಾದಾತ್ಮಕವಾದಂಥ ಚಿತ್ರ ಎಲ್ರಿಗೂ ಗೊತ್ತಿದೆ ಬಹಳ ಮುಖ್ಯವಾಗಿ ಈ ಚಿತ್ರದಿಂದ ನಾನು ದೂರ ಸರಿದಿದ್ದೆ ನನ್ನ ಹಿರಿಯರ ಮಾರ್ಗದರ್ಶನದಂತೆ ಈ ಚಿತ್ರವನ್ನು ನಾನು ನಿರ್ಮಾಪಕರಾಗಿ ಅನ್ನೋರಿಗೆ ನಾನು ಒಂದು ಒಪ್ಪಂದ ಮಾಡಿ ಅವರು ಕೊಟ್ಟಿದ್ದೆ ಆ ಒಪ್ಪಂದದ ಪ್ರಕಾರ ಈ ಚಿತ್ರವನ್ನು ಸಂಪೂರ್ಣವಾಗಿ ತೆರೆಗೆ ಬರಲು ಎಲ್ಲ ರೀತಿಯ ಅನುಕೂಲವನ್ನು ನಾನು ಮಾಡಿಕೊಡಬೇಕು ಇಲ್ಲದೆ ಹೋದರೆ ನಾನು ಅವ್ರ ಹತ್ರ ತೆಗೆದುಕೊಂಡು ಹಣವನ್ನು ವಾಪಸ್ ಮಾಡುವಂಥ ಪರಿಸ್ಥಿತಿ ಬಂದಾದ ನಂತರ ನಾನು ಮತ್ತೆ ಈ ಚಿತ್ರದ ಪರವಾಗಿ ನಾನು ಮಾತನಾಡೋದಕ್ಕೆ ಇವತ್ತು ಬಂದಿದ್ದೇನೆ ಮೊದಲನೇದಾಗಿ ಸನ್ಮಾನ್ಯ ನಾಗರಾಜರವರು ಏನು ಇವತ್ತಿನ ಇಲ್ಲಿ ನಮ್ಮ ಕರ್ನಾಟಕದ ಪ್ರಾದೇಶಿಕ ಚ ಏನು ಸೆನ್ಸಾರ್ ಮಂಡಳಿಯ ಅಧಿಕಾರಿಯಾಗಿದ್ದಾರೆ ಇವರಲ್ಲಿ ನಾವು ಎರಡು ಹಾಡು ಮತ್ತು ನಮ್ಮ ಪ್ರೋಮೋಸನ್ನು ಅವರಿಗೆ ಸೆನ್ಸಾರ್ ಮಾಡಲಿಕ್ಕೆ ಕೊಟ್ಟಿತ್ತು ನಮ್ಮ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಮಂಜುನಾಥ್ರವರು ಅವ್ರ ಹತ್ರ ಹೋಗಿದ್ದರು ಏನು ರೀ ನಿಮ್ಮ ಚಿತ್ರಕ್ಕೆ ಸಿಕ್ಕಾಪಟ್ಟೆ ವಿವಾದ ಇದೆ ಈ ಸಿನಿಮಾ ಏನಾದರೂ ಹೊರಗಡೆ ಬರಬೇಕಂದ್ರೆ ನಮ್ಮನ್ನೆಲ್ಲ ನೋಡ್ಕೊಳ್ಬೇಕಪ್ಪ ನೀವು ಅಂತ ಒಂದು ಮಾತಿನಿಟ್ಟಿದ್ದಾರೆ ಇದೇ ಶಬ್ದವನ್ನು ಬಳಸಿ ಇದೇ ಶಬ್ದವನ್ನು ಬಳಸಿದ್ದಾರೆ ಅಥವಾ ಒಂದು ಅಣ್ಣ ಅವರೇನು ಸ್ಪಂದಿಸ್ತಾ ಇಲ್ಲ ದಯಮಾಡಿ ನೀವು ಬಂದು ಮಾತಾಡಿ ಹೌದು ನಾನು ಇಪ್ಪತ್ತಾರನೇ ತಾರೀಕು ಕಳೆದ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ನಾನು ಅವ್ರ ಹತ್ರ ಹೋದೆ ಹೋದಾಗ ಮಾತಾಡಿದಾಗ ಬಹಳ ಏನು ಒಂದು ಹಿಟ್ಲರ್ ರೀತಿಯಾದಂಥ ಅವರ ವರ್ತನೆ ಹ್ಞೂ ನಮ್ಮ ಹತ್ರ ಮಾತನಾಡೋದಕ್ಕೆ ತಯಾರಿಲ್ಲ ಹ್ಞೂ ಹ್ಞೂ ನೀವೇನಿದ್ರು ಹೊರಗಡೆ ನಮ್ಮಲ್ಲಿ ಹತ್ರ ಮಾತಾಡ್ಕೊಂಡು ಹೋಗ್ರಿ ಏನು ಬೇಕು ನೀವು ಅಲ್ಲಿ ಕೇಳಿ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು ಆಮೇಲೆ ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ನಾವು ಎಲ್ಲ ಕಡೆ ಸಮಾಜದಲ್ಲಿ ಕೆಲಸ ಹೋಗಿ ನೇರವಾಗಿ ಕೇಳಿದೆ ಅಲ್ರಿ ನೀವು ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ಹುಡುಗನ ಹತ್ರ ಹೇಳಿದಾರಲ್ಲ ಆಗ ನಮ್ಮ ಹುಡುಗನ ಕೇಳಿದ್ರೆ ಏನು ಹೇಳಿದ್ರೆ ಹೇಳಪ್ಪ ನೀವು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಜುನಾಥ್ ಇಲ್ಲಣ್ಣ ಇದನ್ನು ಪ್ರೊಮೋಸು ಸಾಂಗ್ ಮಾಡೋದಕ್ಕೆ ಐವತ್ತು ಸಾವಿರ ಲಂಚ ಸಿನಿಮಾ ನನಗೆ ಸಂಪೂರ್ಣವಾಗಿ ಯಾವುದು ತೊಂದರೆ ಇಲ್ಲದೆ ಮಾಡೋದಕ್ಕೆ ಐದು ಲಕ್ಷ ರೂಪಾಯಿ ಲಂಚ ಹೇಳ್ತಾರೆ ಕೇಳಿದ ತಕ್ಷಣ ನಾನು ಸ್ವಲ್ಪ ಸಿಟ್ಟು ಬರುತ್ತೆ ಕನ್ನಡ ಚಿನ್ನ ಇವತ್ತು ಚಲನಚಿತ್ರ ರಂಗ ಯಾವ ಪರಿಸ್ಥಿತಿಯಲ್ಲಿದೆ ಈ ರಂಗಕ್ಕೆ ನಿಮ್ಮಂಥವ್ರು ಸಹಕಾರ ಮಾಡಿದ್ಬಿಟ್ಟು ಈ ರೀತಿ ನೀವು ಶೋಷಣೆ ಮಾಡ್ತೀರಲ್ಲ ಅಂತ ಕೇಳಿದ ತಕ್ಷಣ ಅವರು ನೋಡ್ರಿ ನಿಮಗೆ ನಾನು ಹೇಳಿದ್ದನ್ನು ಕೇಳಲಿಲ್ಲ ಅಂದರೆ ನನಗೆ ಗೊತ್ತಿದೆ ಹೆಂಗೆ ತೊಂದರೆ ಕೊಡೋದು ನಾನೇನಾದರೂ ನೋಟಿಸ್ ಕೊಟ್ಟರೆ ಸತ್ಯಾನಂದನಿಗೆ ಅವನು ನಮ್ಮನ್ನು ಮತ್ತೆ ಪಾರ್ಟಿ ಮಾಡ್ತಾನೆ ಯಾರನ್ನ ಸೆನ್ಸಾರ್ ಮಾಡಲಿನ ನಿಮ್ಮದು ಕೇಸ್ ಹೋಗುತ್ತೆ ನಾಳೆ ದಿನ ಆತನ ಇದ್ರ ಪರವಾಗಿ ನಾವು ಇದನ್ನು ಮಾಡಿದ್ರೆ ಏನು ಮಾಡ್ತೀರಿ ನೀವು ಸರ್ ನೀವೇನು ಮಾಡ್ತಿರೋ ಮಾಡಿ ನ್ಯಾಯಪರವನ್ನು ಹೋರಾಟ ಮಾಡ್ತೀನಿ ಅಂದ ತಕ್ಷಣವೇ ಆಗಿ ಕರೆದು ಒಂದು ನೋಟಿಸ್ ಕೊಡ್ತಾನೆ ಇದು ಇಪ್ಪತ್ತ್ ಮೂರನೇ ತಾರೀಕು ಡೇಟ್ ಎರಡು ಬಟ್ ನನ್ನ ಕೈಗೆ ಕೈಯಲ್ಲೇ ಕೊಟ್ಟು ನಾನು ಹಸ್ತದಲ್ಲಿ ಪಡೆದಿದ್ದೇನೆ ಅಂತ ಹೇಳಿ ಇಪ್ಪತ್ತಾರು ಸೆಪ್ಟೆಂಬರ್ ಕಳೆದ ವರ್ಷ ಕೊಟ್ಟು ಹೇಳ್ತಾರೆ ನಿಮ್ಮ ಸಿನಿಮಾಗೆ ಇಪ್ಪತ್ತನೇ ತಾರೀಕು ಸ್ಟೇ ಕೊಟ್ಟಿದೆ ಕೋರ್ಟು ಇಪ್ಪತ್ತೊಂದನೇ ತಾರೀಕು ನಿಮ್ಮ ಇದನ್ನ ನಾನು ಪತ್ರಿಕೆಯಲ್ಲಿ ಓದ್ತೀನಿ ಇಲ್ಲ ಅವರೇ ಬರೆದಿರೋದು ಆದ್ದರಿಂದ ಅದು ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ನನಗೆ ತಂದು ಕೊಡಬೇಕು ಅಂತ ಕೊಡ್ತಾ ನನಗೆ ಸಂತೋಷ ಆಗುತ್ತೆ ಕೊಡ್ತೀನಿ ನಾನು ಏನ್ ಬೇಕಾದ್ರು ಅಂತೇಳಿ ಇದನ್ನ ಕೈಗೆ ತೆಗೆದುಕೊಂಡು ನಾನು ನೋಡ್ತೀನಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಕೆಳಗಡೆ ಅವರು ನನಗೆ ಕೊಡ್ಲಿ ನೋಟಿಸು ಆದರೆ ನಿತ್ಯಾನಂದನ್ ಕೊಡ್ತಾರೆ ಅದ್ಯಾಕೆ ಕೊಟ್ಟರು ನಿತ್ಯಾನಂದ ಯಾರು ನಿತ್ಯಾನಂದನು ಇವ್ರಿಗೂ ಏನ್ ಸಂಬಂಧ ನಿತ್ಯಾನಂದನ್ ಯಾಕೆ ನೋಟಿಸ್ ಕೊಡ್ತಾರೆ ಈತನಿಗೆ ಗಮನಕ್ಕೆ ಇದನ್ನ ತಂದಾಗ ಆತ ಸೆನ್ಸಾರ್ ಮಂಡಳಿಯನ್ನ ಪಾರ್ಟಿ ಮಾಡಿ ಮದನ್ ಪಟೇಲ್ ತೊಂದರೆ ಕೊಡಬಹುದು ಅಂದ್ರೆ ನಿತ್ಯಾನಂದನ ಜೊತೆ ಇವರು ಶಾಮೀಲಾಗಿದ್ದಾರೆ ಅವರಿಂದ ಹೆಚ್ಚಿನ ಹಣವನ್ನು ಪಡೆದಿದ್ದಾರೆ ಮತ್ತೆ ನಿತ್ಯಾನಂದ ನಿತ್ಯಾನಂದನ ಮೂಲಕ ಇವರು ಪ್ರವೋಕ್ ಮಾಡ್ತಿದ್ದಾರೆ ಅದಕ್ಕೆ ಸಾಕ್ಷಿ ಈ ಒಂದು ನೋಟಿಸ್ ಹೌದು ನಾನು ಈ ನೋಟಿಸ್ ಪರವಾಗಿ ಹೋಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಕಂಪ್ಲೇಂಟ್ ಕೊಡ್ತೇನೆ ಅವರಿಗೆ ಸರ್ ದಯಮಾಡಿ ಈ ರೀತಿ ಅನ್ಯಾಯ ಆಗಿದೆ ಆತನ ದುಂಡಾವರ್ತನೆ ಸರ್ವಾಧಿಕಾರಿ ವರ್ತಿಸ್ತಾ ಇದ್ದಾನೆ ಅಂತ ಹೇಳಿ ನಾನು ನಿರ್ಮಾಪಕರ ಸಂಘ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಂಪೂರ್ಣವಾದಂತ ಮಾಹಿತಿ ಉಳ್ಳಂತ ಒಂದು ಪತ್ರವನ್ನು ಬರೀತೇನೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಹನ್ನೊಂದೊಂದು ಕನ್ನಡ ಚಿತ್ರ ನಿರ್ಮಾಪಕ ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪತ್ರ ಬರೆದಿದ್ದಾರೆ ಬರೆದು ಕೊಟ್ಟ ತಕ್ಷಣ ಅದಕ್ಕೆ ರಿಸೀವ್ಡ್ ಇದನ್ನು ಹಾಕಿ ಕೊಟ್ಟಿದ್ದಾರೆ ಇದಾದ ನಂತರ ಕೆಲ ದಿನಗಳ ನಂತರ ಒಂದು ಇಂಗ್ಲೀಷ್ನಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮತ್ತು ಅದರ ಗೌರವಾಧ್ಯಕ್ಷರಾದಂಥ ಕನ್ನಡ ಒಂದು ಕರ್ನಾಟಕದಲ್ಲಿ ಕಂಡಂಥ ಅಪ್ರತಿಮ ಕನ್ನಡದ ಹೋರಾಟಗಾರರು ಹೌದು ಸನ್ಮಾನ್ಯ ಸಾರಾಗೋವಿಂದ ಅವರು ಗೌರವ ಕಾರ್ಯದರ್ಶಿಗಳಾಗಿದ್ದಾರೆ ಅವರ ಸಹಿ ಇಲ್ಲಿದೆ ಹ್ಞೂ ಈ ಪತ್ರವನ್ನು ನಾನು ಅವರ ಬಾಯಲ್ಲೇ ಓದಿಸಿ ಕೇಳಬೇಕು ಅಂತ ಬಹಳ ಆಸೆ ಹೋಗಿದ್ದೀನಿ ಯಾಕಂದರೆ ಇಂಗ್ಲೀಷಲ್ಲಿದೆ ಯಾಕಂದರೆ ಅದು ಇಂಗ್ಲೀಷಿದೆ ನನಗಷ್ಟು ಇಂಗ್ಲೀಷ್ ಬರೋದಿಲ್ಲ ಸರಿಯಾಗಿ ಅವ್ರು ಇಂಗ್ಲೀಷ್ನಲ್ಲಿ ಈ ಫಾಂಟು ಕಡಿಮೆ ಮಾಡಿಲ್ಲ ಹೌದು ಬಹುಶಃ ದಿನ ನಿತ್ಯಾನಂದನ ಲಾಯರ್ಸು ಅವ್ರಿಗೆ ಮಾಡಿಕೊಟ್ಟಿರ್ಬೋದು ಯಾರಿಗೆ ನಾಗರಾಜ್ಗೆ ಅವರು ಇವ್ರಿಗೆ ಕಳಿಸಿದ್ದಾರೆ ಇವರು ಇದ್ರ ಮೇಲೆ ಪ್ರಿಂಟ್ ಹಾಕಿ ಸೈನ್ ಮಾಡಿ ನನಗೆ ಕೊಡ್ತಾರೆ ನಿಮ್ಮ ಮೇಲೆ ಯಾಕೆ ನಾವು ಇನ್ ಇನಿಶಿಯೇಟ್ ದ ಡಿಸಿಪ್ಲಿನರಿ ಆ್ಯಕ್ಷನ್ ಎಗೇನ್ಸ್ಟು ಈತ ಸತ್ಯ ಹರಿಶಂದ್ರ ಮೊಮ್ಮಗ ನಾಗರಾಜ ಅಂತ ಹೇಳಿ ಅವರು ಬರೀತಾರೆ ಈಗ ಅವರು ಲಂಚ ಕೇಳಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಸಾಕ್ಷಿ ಇದೇ ನೋಟಿಸ್ ಬೇರೆ ಇನ್ಯಾವುದು ಬೇಕಾಗಿಲ್ಲ ನಿಮಗೆ ಈ ನೋಟ್ ನಿಮಗೆ ಕೊಡಬೇಕಾದದ್ದನ್ನ ಅವರಿಗೆ ರೆಫರ್ ಮಾಡಿದ್ ಯಾಕೆ ಅಂತ ಮತ್ತೆ ನಿತ್ಯಾನಂದನ ವಿಳಾಸ ಆದರೂ ಇವ್ರಿಗೆ ಅಥವಾ ನಿತ್ಯಾನಂದನ ವಿಳಾಸವನ್ನ ಇಲ್ಲಿ ಪ್ರಿಂಟ್ ಮಾಡುವ ಅವಶ್ಯಕತೆ ಏನಿತ್ತು ತದನಂತರ ನಾನು ಇಮಿಡಿಯೇಟ್ ಆಗಿ ಸಿಬಿಐ ಕಂಪ್ಲೇಂಟ್ ಕೊಡ್ತೀನಿ ನೋಡಿ ಸಿ ಬಿ ಐದಂತ ಕೊಟ್ಟಂಥದ್ದು ಮತ್ತು ಅವರಿಂದ ಸ್ವೀಕೃತಿಯನ್ನು ಈ ರೀತಿ ಇವನು ಮಾಡ್ತಾ ಇದ್ದಾನೆ ದಯವಿಟ್ಟು ಇದ್ದಿನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಇವರು ಇಲ್ಲಿವರೆಗೆ ಏನು ಆ್ಯಕ್ಷನ್ ತೊಗೊಂಡಿದ್ರೆ ನಾವು ಕೇಳೋದಕ್ಕೆ ಸಮಯ ಇರಲಿಲ್ಲ ವಿಚಾರಿಸಿಲ್ಲ ತಂದನಂತರ ಇವರು ಏನು ಮಾಡ್ತಾರೆ ಒಂದು ಪತ್ರಿಕಾಗೋಷ್ಠಿನ ಏರ್ಪಡಿಸ್ತಾರೆ ಮದನ್ ಪಟೇಲ್ ಅವರು ನನ್ನ ಬಗ್ಗೆ ಲಂಚದ ಆರೋಪ ಮಾಡಿದ್ದಾರೆ ಸೊ ಹಾಗಾಗಿ ಮದನ್ ಪಟೇಲ್ರವರು ಈ ರೀತಿ ಮಾತಾಡಬಾರ್ದಿತ್ತು ನಾನು ಐದುನೂರು ಸಿನಿಮಾಗಳಿಗೆ ಬಹಳ ನಿಷ್ಠೆಯಿಂದ ಮಾಡಿದ್ದೇನೆ ಅಂತ ಹೌದು ಸ್ವಾಮಿ ಐದುನೂರು ಸಿನಿಮಾಗಳವರು ನಿಮಗೆ ದುಡ್ಡು ಕೊಟ್ಬಿಟ್ಟಿರ್ಬೋದು ಅಲ್ಲದೆ ಪ್ರತಿಯೊಂದು ಎ ಸರ್ಟಿಫಿಕೇಟ್ ಸಿನಿಮಾಗಳನ್ನ ನೀವು ಯು ವಿ ಮಾಡೋ ಸಂದರ್ಭದಲ್ಲಿ ಯು ಎ ಮಾಡಿ ಆ ಚಿತ್ರ ಪ್ರದರ್ಶನಕ್ಕೆ ನೀವು ಟಿ ವಿಲಿ ಹಾಕ್ಸ್ತೀರಿ ಅದು ಮಕ್ಕಳ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳುತ್ತೆ ಸಮಾಜದ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳುತ್ತೆ ನೀವು ಯು ವಿ ಕೊಡೋ ಸಂದರ್ಭದಲ್ಲಿ ಯು ಎ ಏನು ಕೊಡ್ತೀರಿ ಅದರ ಔಚಿತ್ಯ ಆದರೆ ಏನು ಎಷ್ಟು ಹಣ ತಿಂತೀರಿ ನೀವು ಅವ್ರ ಹತ್ರ ಅದು ನಿಮಗೆ ಮುಂದೆ ಅದಕ್ಕೆ ಸೆನ್ಸಾರ್ ಸಾರಿ ನಮ್ಮ ಸಬ್ಸಿಡಿ ಕಮಿಟಿಗೆ ಯು ಎ ಬೇಕು ಎ ಇದ್ರೆ ಕೊಡೋದಿಲ್ಲ ಮತ್ತೆ ನೀವು ಅವಾರ್ಡ್ಸ್ಗೆ ಬಂದರೆ ಯು ಇದ್ರೆ ಮಾತ್ರ ಅದಕ್ಕೆ ಅವಕಾಶ ಇದೆ ಅಲ್ಲೂ ಇಲ್ಲಿ ಈ ರೀತಿಯಾದಂಥ ದಂಧೆ ನಡೀತೀವಿ ನಿಮಗೆ ಈ ಥರದ ಒಂದು ಆಕ್ಷೇಪವನ್ನು ಮಾಡುವ ಹಿನ್ನೆಲೆಯಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ಯಾರಾದರೂ ನಿರ್ಮಾಪಕರು ನಿಮಗೆ ಈ ಥರ ತನ್ನ ಹತ್ರ ಕೇಳಿದ್ದಾರೆ ಅನ್ನೋದಕ್ಕೆ ಏನಾದರೂ ಬಹಳಷ್ಟು ಜನ ಹೇಳಿದ್ದಾರೆ ನೇರವಾಗಿ ಬಂದು ಹೇಳೋದಕ್ಕೆ ಇದು ಎಕ್ಸಾಂಪಲ್ ಒಂದು ಎರಡು ಸಿನಿಮಾ ನಾನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಮಿತಾ ಐ ಲವ್ ಯು ಅನ್ನೋ ಒಂದು ಸಿನಿಮಾ ಅದು ಎ ಸರ್ಟಿಫಿಕೇಟ್ ಅದನ್ನು ಯು ಎ ಮಾಡಿಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಹೌದು ಹದಿನಾಲ್ಕು ಸಾವಿರ ಅಡಿಯ ನನ್ನ ಚಿತ್ರವನ್ನ ಸಂಪೂರ್ಣವಾಗಿ ಅವರು ನಿರಾಕರಿಸಿದಾರಲ್ಲ ಯಾವ ಆಧಾರದ ಮೇಲೆ ಯಾವ ಈಗ ನೋಡಿ ಅದು ಪಾಯಿಂಟ್ ಬರ್ತಿದ್ರಿ ಇಲ್ಲಿ ಬಹಳ ಅವ್ರ ಮಾಡ್ತಾರೆ ಪ್ರಬಲವಾದ ಒಂದಷ್ಟು ನಿರ್ಮಾಪಕರ ಚಿತ್ರಗಳನ್ನ ಯಾವುದೇ ಹೆಚ್ಚಿನ ಹೆಚ್ಚಿನ ಪ್ರಶ್ನೆಗಳಿಲ್ಲದೆ ಮಾಡ್ಕೊಡ್ತಾರೆ ಕಾರಣ ಇವ್ರ ಪರವಾಗಿ ಅವರು ಲಾಭಿ ಮಾಡಬೇಕಲ್ಲ ಅಂತ ಆಯ್ತು ಈಗ ಏನಾಗಿದೆ ಇವರೇ ಹೇಳೋ ರೀತಿಯಲ್ಲಿ ನಾನು ಕೊಡೋದಕ್ಕೆ ಅಧಿಕಾರ ಇದೆ ನಾನು ನಿತ್ಯಾನಂದನ ನೋಟಿಸ್ ಕೊಡ್ಬೋದು ಅಂತ ಅವ್ರು ಹೇಳ್ತಾರೆ ಅದಕ್ಕೊಂದು ನನ್ನ ಮೇಲೆ ಪ್ರತ್ಯಾರೋಪ ಮಾಡೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಏರ್ಪಡಿಸ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಪಕ್ಕದಲ್ಲಿ ಅವ್ರ ಪರವಾಗಿ ಲಾಭಿ ಮಾಡೋದಕ್ಕೆ ಎನ್ ಎಸ್ ಶಂಕರನ್ನಂತ ಒಬ್ಬ ನಿರ್ದೇಶಕ ಕೂತ್ಕೊಳ್ತಾರೆ ಅವರು ಇದೇ ಚಲನ ಇದು ಸೆನ್ಸಾರ್ ಮಂಡಳಿಯ ಸದಸ್ಯರು ಹೌದು ಅಲ್ಲಿ ಅವರು ಕೂತ್ಕೊಂಡು ಇಲ್ಲಲ್ಲ ಮದನ್ ಪಟೇಲ್ ಅವರು ಮಾತಾಡಿರೋ ತಪ್ಪು ಅಂತ ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಿನಿಮಾವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡುತ್ತೆ ಈ ಸಿನಿಮಾವನ್ನ ನೋಡಿ ಅಂತ ನಾಗರಾಜ್ ಅವರು ಮಾಡ್ತಾರಂಥದ್ದು ಪ್ರತಿಯೊಂದು ವಿಷಯನ ನಾನು ವಿವರವಾಗಿ ಹೇಳಿಬಿಡ್ತೀನಿ ಅದಕ್ಕೆ ಮುಂಚೆ ಈಗ ಮಾಡಿದಂಥ ಒಂದು ಸಮಿತಿಯಲ್ಲಿ ನನ್ನ ಚಿತ್ರವನ್ನು ವೀಕ್ಷಣೆ ಮಾಡೋ ಸಮಿತಿಯಲ್ಲಿ ಎನ್ ಎಸ್ ಶಂಕರ್ ಸಾ ಒಬ್ಬರು ಸದಸ್ಯರಾಗಿರ್ತಾರೆ ತದನಂತರ ಇವರೆಲ್ಲ ಸೇರಿ ನಮ್ಮ ಚಿತ್ರಕ್ಕೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿರಾಕರಿಸ್ತಾರೆ ಈಗ ನಿಮ್ಮ ಹತ್ರ ಬಂದು ಮಾತುಕತೆ ಮಾಡಿಲ್ವಾ ಈಗ ಹಾಗಾದ್ರೆ ಅವ್ರು ಲಂಚ ಕೇಳಿದ್ದು ಹೌದಾ ಏನು ಅಂತ ಒಂದು ವೆರಿಫೈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನನ್ನ ಮೇಲೆ ವೆರಿಫಿಕೇಶನ್ ಮಾಡಿಲ್ಲ ನಿಮ್ಮತ್ರ ಮಾತುಕತೆ ನಡೆಸಿ ಹೇಳಿದ್ರೆ ಇಲ್ಲ ರೀ ಅವರು ಬಹಳ ಸತ್ಯ ಚಂದ್ರ ಹ್ಮ್ ತುಂಬಾ ಒಳ್ಳೆಯವರು ಅಂತ ಹೇಳ್ಬಿಟ್ಟೆ ನಾನು ಕೊಟ್ಟಿರೋದು ಅವ್ರಿಗೆ